ನೋಡಿ ಗಂಟೆಗಳ ಒಳಗಡೆ ನಾಲಿಗೆ ಇದೆ ಆ ನಾಲಿಗೆಯನ್ನು ಅಳ್ಳಾಡಿಸಿದ್ರೆ ಶಬ್ದ ಮಾಡುತ್ತೆ ಇದು ಸಹಜ ಕ್ರಿಯೆ ಎರಡು ವಸ್ತುಗಳ ಘರ್ಷಣೆಯಿಂದ ಶಬ್ದ ಮಾಡುತ್ತೆ ಆದರೆ ನಾನು ಇದನ್ನ ಕೆಳಗಡೆ ಕೇಳ್ತೇನೆ ಅಲ್ಲಾರ ಒಬ್ಬ ಬಾಬಾ ನಾಲಿಗೆ ಇಲ್ಲದ ಗಂಟೆಯಿಂದ ಶಬ್ದ ಮಾಡುತ್ತಿದ್ರು ಇದಕ್ಕೆ ನಾಲಿಗೆನೇ ಇಲ್ಲ ನೋಡಿ ನಾಲಿಗೆ ಇಲ್ಲ ಅದು ಹೇಗೆ ಹಿಂಗ ಅನ್ಕೊಂಡ ಅದು ಏನು ಮಾಡ್ತಿದ್ರು ಗೊತ್ತಿಲ್ಲ आश्चर्य अन्सुत्तल्ल एरडु वस्तुगळ घर्षणेयिंद मात्र शब्द माड्लिक्के साध्य एग्जांपल आदरे इवेरडु पक्क घर्षणे आगलिल्ल अंद खंडित साध्य इल्ल शब्द बरल्ल हागे नालिगे इल्लद गंटे इल्ल शब्द माड्लिल्ल आदरे ई कैगे ओद तक्षण मत्ते ई गंटे एल्ल शब्द माड्ता इरोदु नमगे काणद रीतियल्लि इल्लि ಗಂಟೆಯನ್ನು ಇಟ್ಕೊಂಡಿದ್ದಾರೆ ಕಟ್ಟಿಕೊಂಡಿದ್ದಾರೆ ನೋಡಿ ನಾನು ಯಾಕೆ ಈ ಗಂಟೆಯ ಪವಾಡವನ್ನು ನಿಮಗೆ ತೋರಿಸ್ತೀನಿ ಅಂದ್ರೆ ಹಿಂದೆ 16 ವರ್ಷಗಳ ಹಿಂದೆ ನಾಲಿಗೆ ಇಲ್ಲದ ಗಂಟೆಯನ್ನು ತೋರಿಸಿ ಶಬ್ದ ಮಾಡುತ್ತಿದ್ರು ಎರಡು ವಸ್ತುಗಳ ಘರ್ಷಣೆ ಇಲ್ಲದೆ ಶಬ್ದ ಮಾಡಕಾಗಲ್ಲ ಅನ್ನೋದು ಇದರಿಂದ ಗೊತ್ತಾಯ್ತಲ್ಲ ಇದು ಪವಾಡ ಅಲ್ಲ ಕೈ ಚಳಕ ನಾನು ಕೂಡ ಇಂತ ನೂರಾರು ಪವಾಡಗಳನ್ನು ಬಯಲು ಮಾಡಿದೆ ಇನ್ನೊಂದೇನ್ ಮಾಡ್ತಾರೆ ಪ್ರೇಮ ಸಾಯಿ ಅಂದ್ರೆ ಅಷ್ಟು ಜನ ಕೂಳ್ತಿರ್ತಾರೆ ಭಕ್ತಾದಿಗಳು ಅವರ ಮುಂದೆ ಇದ್ಕಿದ್ದಂಗೆ ಬಾಯಿಂದ ಆತ್ಮಲಿಂಗ ತೆಗಿತಾರೆ ಹೇಗೆ ಆತ್ಮಲಿಂಗ ತೆಗಿತಾರೆ ಪ್ಲೀಸ್ ವಾಚ್ ಸ್ನೇಹಿತರೆ ಈ ಶಿವಲಿಂಗದ ಮೇಲೆ ಅಪಾರವಾದ ಭಕ್ತಿ ಇದೆ ಇದೊಂದು ಏಕಾಗ್ರತೆಯನ್ನು ಮನಸ್ಸನ್ನು ಶಾಂತಿ ಕೊಡುವಂತಹ ಧರ್ಮವನ್ನು ಸಾರುವಂತಹ ಲಿಂಗ ಸ್ನೇಹಿತರೆ ಇದೊಂದು ಭಕ್ತಿಯ ಸಂಕೇತ ಏಕಾಗ್ರತೆಯ ಸಂಕೇತ ಆದರೆ ಇದನ್ನೇ ಇದು ಪ್ರಕೃತಿಯಲ್ಲಿ ದೊರೆಯುವಂತ ಮನುಷ್ಯನೇ ಮಾಡಿಕೊಂಡಂತ ಒಂದು ಸಂಕೇತ ಸಿಂಬಾಲಿಕ್ ಆದರೆ ಇದನ್ನ ಹೊಟ್ಟೆ ಒಳಗಡೆಯಿಂದ ತೆಗೆತೀನಿ ಅಂತ ಮಹಾನ್ ಜಗತ್ ವಿಖ್ಯಾತರಾದಂತ ಬಾಬಾರವರು ತೋರಿಸಿದ್ರು ಅದೇ ರೀತಿ ಮನ್ನೆ ತಾನೇ ಪ್ರೇಮ್ ಸಾಯಿ ಬಾಬಾರವರು ಜನಗಳ ಮುಂದೆ ಹಿಂಗ್ ಕೂತ್ಕೊಂಡು ನೋಡ್ತಾ ನೋಡ್ತಾ ಇದ್ದಾಗೆ ಆ ಬಾಯಿ ಏನೋ ಆಗ್ಬಿಡುತ್ತೆ ಅಂತ ಹೇಳಿ ನಂಬಿಸಿ ಮತ್ತೆ ತೆಗಿತಿದ್ರು ಬಾಯಿಂದ ತೆಗಿಲಿಕ್ಕೆ ಸಾಧ್ಯ ಆಗಲ್ಲ ವಾಂತಿ ಮಾಡಬೇಕಷ್ಟೇ ವಾಂತಿ ಮಾಡಿದ್ರು ಇಂಥ ವಸ್ತುಗಳು ಹಿಂದಿರುಗಿ ಬರಲ್ಲ ಅದು ಪ್ರಕೃತಿಯ ಸಹಜ ಕ್ರಿಯೆ ಆದರೆ ಏಕೆ ತೆಗಿದ್ರು ನೋಡಿ ಈ ಖರ್ಚಿ ಅವ್ರಿಗೋಸ್ಕರನೇ ಇಟ್ಕೊಂಡಿರ್ತಾರೆ ಬಾಯಿ ಒರೆಸ್ಕೊಳ್ತೀನಿ ಅಂತ ಹೇಳ್ತಾರೆ ಅದರೊಳಗಡೆ ಗೊತ್ತಿಲ್ಲದಂಗೆ ಹಿಂಗೆ ಮುಚ್ಚಿಟ್ಕೊಂಡಿರ್ತಾರೆ ಬಾಯಿ ಒರೆಸ್ಕೋತೀನಿ ಅಂತ ಹೇಳ್ತಿದ್ದಂಗೆ ಜನಗಳ ಮುಂದೆನೇ ತೆಗೆಯೋದಕ್ಕಿಂತ ಮುಂಚೆ ಯಾವಾಗ ಉಗುಳಾಗುತ್ತೆ ಅದನ್ನು ಮತ್ತೆ ಗೊತ್ತಾಗಲ್ಲ ನೋಡಿ ಕಾಣದ ರೀತಿ ಇಟ್ಕೊಂಡು ಕಾಣುವ ಹಾಗೆ ತೋರಿಸ್ತಾರೆ ಇದು ಸಂಸ್ಕೃತಿ ಅಂತ ಹೇಳ್ತೀರಾ ವಿಕೃತಿ ಅಂತ ಹೇಳ್ತೀರಿ
ಇಂಥವ್ರು ಯಾರೇ ಮಾಡ್ತಿದ್ರು ಸಂಸ್ಕೃತಿಯ ದ್ರೋಹಿಗಳು ಇವರು, ದ್ರೋಹಿಗಳಿವರು, ಸಂಸ್ಕೃತಿಯ ಚಿಂತಕರಲ್ಲ, ಧರ್ಮದ ಚಿಂತಕರಲ್ಲ, ಇದು ಧರ್ಮದ ಸಂಕೇತ. ಆದರೆ ಇಂತಹ ಈ ಸಂಕೇತಗಳನ್ನು ಇಟ್ಕೊಂಡು ಮತ್ತೆ ನಾವೇ ತೆಗೆದುಕೊಡ್ತೀವಿ ಅಂತ ಹೇಳುವಂತಹ ಪ್ರೇಮ ಸಾಹಿತ್ಯನನ್ನು ನಂಬಿಸಿದ್ರು. ಖಂಡಿತ ಇಂಥವ್ರು ನಂಬೇಡಿ, ನಂಬೇಡಿ. ಪ್ರೇಮ ಸಾಯಿಬಾಬಾ ಇಡೀ ಜನರನ್ನು ನಂಬಿಸ್ಲಿಕ್ಕೆ ಮಾಡಿದ ಮತ್ತೊಂದು ಪವಾಡ ಏನು ಗೊತ್ತಾ? ಈ ಥರ ಚಂಬಿಟ್ಕೊಳ್ತಾನೆ ನೋಡಿ, ಬಿಂದಿಗೆ ಕೆಳಗಡೆ ಇಟ್ಟಿದ್ದೀನಿ, ಕೆಳಗಡೆ ತೋರಿಸಿದ್ದೀನಿ, ವಿಭೂತಿ ಬೀಳ್ತಾ ಇಲ್ಲ. ಆದರೆ ವಿಜ್ಞಾನ ಗುರುತ್ವಾಕರ್ಷಣ ಶಕ್ತಿ ಏನು ಹೇಳುತ್ತೆ? ಇದರೊಳಗಡೆ ಏನೇ ಇದ್ದರೆ ಕೆಳಗಡೆ ಬೀಳುತ್ತೆ. ಆದರೆ ಬಾಬಾನ ದಿವ್ಯ ಶಕ್ತಿ ಇದರೊಳಗಡೆ ಹೋದಾಗ ಆ ಕೈಗೆ ಯಾವ ಶಕ್ತಿ ಇರುತ್ತೋ ಗೊತ್ತಿಲ್ಲ, ಮತ್ತೆ ಅಗೇನ್ ವಿಭೂತಿ ಬೀಳ್ತಾ ಹೋಗುತ್ತೆ. ಎಸ್, ನೋಡಿ ನೋಡಿ, ಇಲ್ಲ ಬೀಳ್ತಾ ಇಲ್ಲ. ಚೆಕ್ ಮಾಡಿ, ಎಲ್ಲರೂ ಚೆಕ್ ಮಾಡ್ತಾರೆ, ವಿಭೂತಿ ಬೀಳ್ತಾ ಇಲ್ಲ. ಆದರೆ ಬಾಬಾ ಕೈ ಹೋದರೆ ಸಾಕು, ಮತ್ತೆ ಅಗೇನ್ ನೋಡಿ, ಎಸ್ ನೋಡಿ ವಿಭೂತಿ. ಆ ಬಾಬಾ ವಿಭೂತಿ ಮಾತ್ರ ಕೊಡ್ತಿದ್ರು ಚಂಬಲಿ, ಅದು ಶಿವರಾತ್ರಿ ಹಬ್ಬದ ದಿನ. ಮಹಾರಾಷ್ಟ್ರದಿಂದ ಬಂದಂತಹ ಮದುವೆ ಆದಂಥ ಪ್ರೇಮ ಸಾಯಿ ಬಾಬಾ ಕೊಡುವಂಥದ್ದು ವಿಭೂತಿ ಜೊತೆಗೆ ಮತ್ತೆ ವಿಶೇಷವಾಗಿ ಬತಾಸ್ ಕೊಡ್ತಾರೆ, ನಾಣ್ಯ ಕೊಡ್ತಾರೆ, ಖಾಲಿ ಕೈ ಇದೆ, ಖಾಲಿ ಬಾಕ್ಸ್, ಖಾಲಿ ಚಂಬ್, ಇದರೊಳಗಡೆ ಏನಿಲ್ಲ ಚೆಕ್ ಮಾಡ್ತಾರೆ, ಎಲ್ಲರನ್ನೂ ಕರೆಸಿ ಚೆಕ್ ಮಾಡ್ತಾರೆ. ಅದೇನೂ ಗೊತ್ತಿಲ್ಲ ಅವರಿಗಂದರೆ ಸಾಕು, ಅದೇನು ಇದರೊಳಗಡೆ ಶೂನ್ಯದಿಂದ ಯಾವುದೇ ವಸ್ತುಗಳನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಲಯ ಮಾಡಲಿಕ್ಕೂ ಕೂಡ ಆಗಲ್ಲ. ಆದರೆ ಈ ಚಂಬಿದೆಯಲ್ಲ, ಈ ಚಂಬಲೆ ಒಂದು ವಿಶೇಷತೆ ಇದೆ ನೋಡಿ, ಅದರೊಳಗಡೆ ಎರಡು ಬಾಕ್ಸ್ಗಳಿದೆ. ಆ ಬಾಕ್ಸ್ಗಳು ಮುಚ್ಚಲಿಕ್ಕೆ ನೋಡಿ ಈ ಥರದ ಒಂದು ಬಾಕ್ಸ್ ಇಟ್ಟಿರ್ತಾರೆ, ಸರ್ಕಲ್. ಏನಲ್ಲಿ ಬಾಕ್ಸ್ ನಿಮಗೆ ಕಾಣಿಸ್ತಾ ಇದೆ ಹೋಲು, ಅದು ಮುಚ್ಚಲಿಕ್ಕೇ ಒಳಗಡೆ ಪ್ಲೇಟ್ ಹಾಕಿರ್ತಾರೆ. ಹಂಗೆ ನಾವು ಕೊಟ್ಟಂಥ ಅವರು ಜನ ಬರೋದಕ್ಕಿಂತ ಮುಂಚೆ ನೋಡಿ ಈ ಚಂಬು ಒಳಗಡೆಗೆ ವಿಭೂತಿಯನ್ನು ಹಾಕ್ಕೊಳ್ತಾರೆ. ಎಸ್, ಮತ್ತೆ ನಾನು ಹಾಕ್ತಾ ಇದ್ದೀನಿ. ಎಸ್, ಈಗ ಹಾಕಿದ ಮೇಲೆ ಕೈನಲ್ಲಿ ಇಂಕ್ ಪ್ರೆಸ್ ಮಾಡ್ತಾರೆ. ಗೊತ್ತಾಗಲ್ಲ ಅದು ಮುಚ್ಚಲಿಕ್ಕೆ ಈ ಬಾಕ್ಸ್ ಇಟ್ಟು ಈ ಪ್ಲೇಟನ್ನು ಇಟ್ಟಿರ್ತಾರೆ ನೋಡಿ. ನಮಗೇನು ಗೊತ್ತಾಗಲ್ಲ, ಪ್ಲೇಟ್ ಮಾತ್ರ ಇರುತ್ತೆ. ಆ ಮೇಲಿಂದ ಸುರಿಬೇಕಾದಾಗ ಆ ಪ್ಲೇಟ್ ಅಡ್ಡ ಬಂದಿರುತ್ತೆ. ನೋಡಿ, ಪ್ಲೇಟ್ ಅಡ್ಡ ಇರುತ್ತೆ. ನಾವು ಅವ್ರ ಬಾಬಾ ಅಥವಾ ಯಾರು ಕೈ ಹಾಕಿದಾಗ ಆ ಪ್ಲೇಟ್ನ ಸ್ವಲ್ಪ ಓಪನ್ ಮಾಡಿದರೆ ವಿಭೂತಿ ಕೆಳಗಡೆ ಬರ್ತಾ ಹೋಗುತ್ತೆ. ವಿಭೂತಿ ಕೆಳಗಡೆ ಬರೆದ ಹಾಗೆ ನೋಡಿ, ಈ ವಿಭೂತಿ ಕೆಳಗಡೆ ಬರೆದ ಹಾಗೆ ಒಳಗಡೆ ಇರತಕ್ಕಂಥ ಪ್ಲೇಟ್ ಇದೆಯಲ್ಲ, ಆ ಪ್ಲೇಟ್ ಈ ಪ್ಲೇಟ್ ವಿಭೂತಿಯನ್ನು ತಡೆಹಿಡಿದಿರುತ್ತೆ ಸ್ನೇಹಿತರೆ. ಈ ರೀತಿ ಒಂದು ಎರಡು ಬಾಕ್ಸ್ ಮಾಡಿಕೊಂಡು ಅದರಲ್ಲಿ ಪ್ಲೇಟ್ ಹಾಕಿ ಇಟ್ಟಿರ್ತಾರೆ, ಪ್ಲೇಟ್ ಬಂದಾಗಿರುತ್ತೆ. ಯಾವಾಗ ಬಾಬಾ ಆ ಒಳಗಡೆ ಕೈ ಹಾಕ್ತಾರೆ, ಪ್ಲೇಟನ್ನು ಪಕ್ಕದ ಜರುಗಿಸ್ತಾರೆ, ಅದರೊಳಗಡೆಯಿಂದ ವಿಭೂತಿ ಬರುತ್ತೆ. ಬಾಬಾನ ಕೈ ಚಳಕ
ಇಲ್ಲಿ ಕೆಲಸ ಮಾಡುತ್ತೆ. ಇದರೊಳಗಡೆ ಅದಕ್ಕೋಸ್ಕರನೇ ಈ ಚೆಂಬನ್ನು ವಿಶೇಷವಾಗಿ ಇಟ್ಟಿರ್ತಾರೆ. ಇದು ಸ್ವರ್ಗಲೋಕದ ಚೆಂಬು ಅಂತ ಕರೀತಾರೆ. ಇದು ಸ್ವರ್ಗಲೋಕದ ಚೆಂಬಲ್ಲ, ಒಬ್ಬ ಆಚಾರಿ ಮಾಡಿರುವಂಥ ಚೆಂಬು ಅನ್ನೋದನ್ನು ನಾವೆಲ್ಲರೂ ನಂಬಬೇಕಾಗತ್ತೆ. ಮನುಷ್ಯನ ಮನಸ್ಸು ಎಷ್ಟು ದೊಡ್ಡದು, ಸ್ವಾರ್ಥಕ್ಕಾಗಿ ಏನೆಲ್ಲ ಮಾಡುತ್ತೆ ಅಂತ. ಒಂದು ಕಡೆ ಕವಿ ಹೇಳ್ತಾರೆ, ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲಿಗೋದು ಅಂತ. ಇಲ್ಲಿ ಚೆಂಬು ಮಾಡಿರೋನು ಮಾಡಿಸಿರೋನು ಮತ್ತು ಇದನ್ನು ಸ್ವಾರ್ಥಕ್ಕಾಗಿ ಬೆಳೆಸಿಕೊಳ್ಳುವಂತಹ ಬುದ್ಧಿ ಇದೆಯಲ್ಲ, ಅದು ಎತ್ತ ಕರ್ಕೊಂಡೋಗುತ್ತೆ. ಇಂಥ ಅನೇಕ ಪವಾಡ ಪುರುಷರುಗಳು ನಿಮ್ಮ ಮುಂದೆ ಇದ್ದಾರೆ. ದಯವಿಟ್ಟು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿದಲೆ ಯಾವುದನ್ನು ಒಪ್ಕೋಬೇಡಿ. ಶೂನ್ಯದಿಂದ ಏನನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಈಸ್ ಸೈನ್ಸ್. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.